ಸ್ವಲ್ಪ ಒಂದೆರಡು ರೋಡ್ ತಗೊಂಡು ಬಂದಷ್ಟು ಅವಳು ಮತ್ತೆ ಅವನ ಜೊತೆ ಇದ್ದಂತ ಒಬ್ಬ ದುಗ್ಗಾರಾಮನ ಅಂತಾನು ಹೋಗ್ಬಿಟ್ಟು ಮದ್ಯಪಾನ ಮಾಡ್ಕೊಂಡು ಬರ್ತಾರೆ. ಬಂದ್ಮೇಲೆ ಎಷ್ಟೋ ದಾನ ಇದೆ ಸರಿ ಸ್ವಲ್ಪ ಕೊಡು ಅಂತ ಹೇಳಿದ್ದಕ್ಕೆ ಸುಮಾರು 3 ಲಕ್ಷದಷ್ಟು ಹಣ ಅಂದ್ರೆ 50,600 ಕಟ್ಟರು 3 ಲಕ್ಷದಷ್ಟು ಹಣ ಇವರಿಗೆ ಕೊಡ್ತಾನೆ. 3 ಲಕ್ಷ ಕೊಟ್ಟಿದ್ದೀನಿ ಅಂತ ಇವ್ರಿಗೆ ಹೇಳಿಕ್ ಬರಲ್ಲ, ಇವ್ರದ್ದು 6 ಕಟ್ಟು ಕೊಟ್ಟಿದೆ ಮೊಟ್ಟೆ ಅಂತದ್ದು ಹೇಳ್ತಾರೆ. ಆ ಹಣವನ್ನ ದುಕಾನ ಮಾಡ್ಕೊಂಡು ಎಲ್ಲ ಪ್ರಕಾರದ 500 ರೂಪಾಯಿ ಮಾತ್ರ ಉಪಯೋಗಿಸ್ಕೊಂಡು ಇಲ್ಲ 2,99,500 ರೂಪಾಯಿಯನ್ನ ಮನೆಯಲ್ಲಿ ಎತ್ತಿಡ್ತಾರೆ. ಅದ ನಂತರ ನಿನ್ನೆ ಏನು ಮಾಧ್ಯಮಗಳಲ್ಲಿ ಬಿತ್ತರ ಆಯ್ತು, ಈ ರೀತಿ ಹಣ ಸಿಕ್ಕಿದೆ ಇಷ್ಟೆಲ್ಲ ಹಣ ಈ ಒಬ್ಬ ಮಧ್ಯವಯಸ್ಸಿನ ಕಡೆಯಿಂದ ಹೂವಾಗಿದೆ ಅಂತ ಗೊತ್ತಾದ್ಮೇಲೆ ಅವರು ಸಂಪೂರ್ಣವಾಗಿ ಇದ್ದಂತ 2,99,500 ರೂಪಾಯಿ ಹಣವನ್ನ ತಗೊಂಡು ಕರಣಿ ಪೊಲೀಸ್ ಠಾಣೆ ಕೊಟ್ಟಿದ್ದಾರೆ. ಮತ್ತೆ ಈ ಶಿವರಾಜ್ ಅಂತ ಅವರ ಹತ್ರ ಅವತ್ತು ಮದ್ಯಪಾನ ಮಾಡಿ ಬಂದು ದುಕಾನಿಗೆ ಹಣ ಕೊಟ್ಟು ಉಳಿದಿದ್ದು ನಾನು ಇಟ್ಕೊಂಡಿದ್ದೆ. ಉಳಿದಿದ್ದು ನಾನು ಇಟ್ಕೊಂಡಂತ ಸಂದರ್ಭದಲ್ಲಿ ನಾನು ಸಿಕ್ಕಾಪಟ್ಟೆ ಮದ್ಯಪಾನ ಮಾಡಿದ ಹಿನ್ನೆಲೆಯಲ್ಲಿ ನಾನು ಎಚ್ಚರದ ಮಲಗಿದ್ದೆ. ಎದ್ದೇಳುವಷ್ಟೊತ್ತಿಗೆ ನನ್ನ ಜೋಬಲ್ಲಿ ಏನು ಒಂದು ಕಟ್ಟಿಂದ 500 ರೂಪಾಯಿ ಮದ್ಯಪಾನ ಮಾಡಲಿಕ್ಕೆ ಉಪಯೋಗಿಸಿದ್ದೆ, ಆ ಹಣ ಬಿಟ್ಟು ಬೇರೆ ಯಾವುದು ಹಣ ಇರಲಿಲ್ಲ ಅಂತ ಹೇಳ್ತಾರೆ. ಅದೇ ಸಮಯದಲ್ಲಿ ಇದ್ರ ಬಗ್ಗೆ ಮಾಹಿತಿ ಗೊತ್ತಾಗಿ ನಮ್ಮ ಸ್ಥಳೀಯ ಪೊಲೀಸ್ ಹೋದಂತ ಸಂದರ್ಭದಲ್ಲಿ ಸ್ಥಳೀಯ ಹೋಟೆಲಿಗರು ಮತ್ತೆ ಸ್ಥಳೀಯ ಸುತ್ತಮುತ್ತಲ ಜನ ಸೇರಿಕೊಂಡು ಅವ್ರನ್ನ ಚೆಕ್ ಮಾಡಿದಾಗ ಒಂದು 49,500 ರೂಪಾಯಿ ಹಣ ಸಿಕ್ಕಿದೆ. ಆ ಹಣವನ್ನ ಯಾವ್ದಾದ್ರು ಕಳೆದೋಗಿದ್ರೆ ತಿಳಿಸಿ ಅಂತ ನಮ್ಮ ಪೊಲೀಸರ ಲೆಕ್ಕಪಕ್ಕದಲ್ಲಿ ಹೇಳಿ ಬಂದಿದ್ದಾರೆ. ಮತ್ತೆ ನಿನ್ನೆ ಇದನ್ನ ವಿಷಯ ನನಗೆ ತಿಳಿದ ಮೇಲೆ ಅದನ್ನ ದೋಚಿಕೊಂಡ್ಬಂದ್ರೆ 392 ಅಥವಾ 5 ಜನ ಮಾಡಿದ್ರೆ ಅದು 395 IPCಯಲ್ಲಿ ದರೋಡೆ ಪ್ರಕರಣ ಅಥವಾ ಸುಲಿಗೆ ಪ್ರಕರಣ ಆಗಿದೆ. ಹಾಗಾಗಿ ಇವರು ಅಕಸ್ಮಾತ್ ವಿಷಾದದಿಂದಾಗಿ ಯಾರಾದ್ರು ಎತ್ಕೊಂಡು ಹೋಗಿದ್ರು ಅಂದ್ರೆ ತಪ್ಪು ಆಗುತ್ತೆ, ಅವ್ರಿಗೆ ಬೆದರ ಕಿತ್ಕೊಂಡು ಹೋಗಿದ್ರು ಅಂದ್ರೆ ನಾವರಿ ಆಗುತ್ತೆ. ಹಾಗಾಗಿ ಆ ಹಣ ಯಾರ ಇದೆ ಉಳಿದಿದ್ದ ಅಕಸ್ಮಾತ್ ಇದೆ ಅನ್ನೋದನ್ನೇ ಅವರುಗಳು ಸಂಬಂಧಪಟ್ಟು ಬಂದು ಇವಾಗ ನಾವೆಲ್ಲರೂ ಇಷ್ಟೆಲ್ಲ ಪ್ರಚಾರ ಆದ್ಮೇಲೂ ಕೂಡ